ಸಹಜವಾದ ಪ್ರಶ್ನೆ. ಬಹಳ ಸುಮಾರಿ ಹಿಂದೆ ಹಿಂದೆ ಜಮೀನು ಮಧ್ಯೆ ಮಾತಾಡ್ತಾ ಇದ್ರು, ಜನಸಂಖ್ಯೆ ಆಧಾರದ ಮೇಲೆ ನೋಡೋದಾದ್ರೆ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಇದೆ, ಮುಖ್ಯಮಂತ್ರಿ ಸ್ಥಾನ ನಮಗೆ ಸಿಗಬೇಕು ಅಂತ. ಕರ್ನಾಟಕದ ಒಂದಲ್ಲ ಒಂದು ದಿನ ಅಲ್ಪಸಂಖ್ಯಾತರು ಲೈಕ್ ಅಂದರೆ ಮೇಜರ್ ಕಮ್ಯುನಿಟಿ ವೈಸ್ ಮುಖ್ಯಮಂತ್ರಿ ಸ್ಥಾನ ಹಂಚಿಕೆ ಲಿಂಗಾಯತರಾಗ್ತಾರೆ ಇಲ್ಲ ಒಕ್ಕಲಿಗರಾಗ್ತಾರೆ, ಈ ಥರದ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಒಂದಲ್ಲ ಒಂದು ದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೋದು ಅಲ್ಪಸಂಖ್ಯಾತರು? ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವರಿಗೆ ಕೂಡ ಅವಕಾಶ ಇದೆ ಅಂತ ಹೇಳಿ ಕಾಂಗ್ರೆಸ್ ಇತಿಹಾಸ ತೋರಿಸಿಕೊಟ್ಟಿದೆ. ಬೇರೆ ಯಾವುದೇ ಪಕ್ಷದಲ್ಲಿ ಈ ಇತಿಹಾಸ ಇಲ್ಲ. ಅವಕಾಶ ಆಗತ್ತೆ, ಖಂಡಿತವಾಗಿಯೂ ಆಗ್ತದೆ. ಎಸ್, ಕಾಂಗ್ರೆಸ್ ಈ ಒಂದು ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರು ಏಕೈಕ ಶಾಸಕರು ಕಾಂಗ್ರೆಸ್ ಇದ್ದ, ಈ ಬಾರಿ ನಂಬರ್ ಏನಾಗಿರುತ್ತೆ? 8-8 ಸಾಧ್ಯ ಇದೆ ಖಂಡಿತವಾಗಿ. ಯಾಕೆ ಅಂದ್ರೆ 2013 8 7 ಗೆದ್ದಿದ್ರಿ, ಸುಳ್ಯ ಅಂಗಾರ ಅವ್ರು ಬಿಟ್ಟು ನೆಲ ಸ್ವಲ್ಪ 1.5 ಓಟಲ್ಲಿ ಮಿಸ್ ಆಗಿತ್ತು, ಹೊರಗೋರು ಮಿಸ್ ಆಗಿತ್ತು. ಅಂದ್ರೆ ಭರವಸೆ ಇದೆ 8-8 ಗೆಲ್ತೀವಿ ಅಂತ. ಓಕೆ, ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸಂಖ್ಯೆ ಏನಾಗಿರುತ್ತೆ? ಈಗ ನಮ್ಮ ನಾಯಕರು ಹೇಳಿದಾಗೆ ನಮ್ಗೆಲ್ಲ ಗೆಲ್ಬೇಕನ್ನ ನಮ್ಮ ಹೋರಾಟ, ಮಿನಿಮಮ್ 150 ನಾವು ಗೆದ್ದೇ ಗೆಲ್ತೇವೆ. ಜನ ಬೇಸತ್ತು ಹೋಗಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ 100-100 ಈ ರಾಜ್ಯ ಜನಸಾಮಾನ್ಯರು ಇವತ್ತು ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರ್ತಾರೆ, ಜನವಿರೋಧಿ ಮತ್ತು ಭ್ರಷ್ಟಾಚಾರ ಬಿಜೆಪಿ ಸರ್ಕಾರನು ಕೆಳಗಿಳಿಸ್ತಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ? ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ತೀರ್ಮಾನ ಮಾಡುತ್ತೆ. ಸೊ ಹೀಗೆ ಸಿದ್ದರಾಮಯ್ಯ ನಮ್ಮ ಪಕ್ಷದಲ್ಲಿ ಯಾರೇ ಮುಖ್ಯಮಂತ್ರಿ ಆಗಿರ್ಬೋದು, ಬೇರೆ ಬೇರೆ ಅವರವ್ರು ಆಗ್ಬೇಕನ್ನೋ ಅಪೇಕ್ಷೆ ಇರ್ಬೋದು, ಆದರೆ ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿ ನಾವು ಸರ್ಕಾರ ನಡೆಸಬೇಕು, ಎಲ್ಲರೂ ಪ್ರೀತಿಯಿಂದ ಇರಬೇಕು. ಆ ಒಂದು ಗುರಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ಎಲ್ಲ ಒಗ್ಗಟ್ಟಾಗಿ ಎಲ್ಲ ಒಗ್ಗಟ್ಟಾಗಿ. ಬಟ್ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ನಡುವಿನ ಸಂಘರ್ಷ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಒಂದು ಚರ್ಚೆ. ಎಸ್ ಆರ್ ನೋ? ಇದು ಬಿಜೆಪಿ ಅವರ ಅಪಪ್ರಚಾರ, ಯಾವುದೇ ಸಂಘರ್ಷ ಇಲ್ಲ, ಇಲ್ಲ, ಎಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀರಿ, ಎಲ್ಲ ಒಗ್ಗಟ್ಟಿನಲ್ಲಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, ಮುಖ್ಯಮಂತ್ರಿ ಅಂದಾಗ ಪಕ್ಷ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಿ, ಸಂಖ್ಯೆ ಅಂದಾಗ 150 ಅಂತ ಹೇಳ್ತೀರಿ, ಕರಾವಳಿ ಭಾಗದ 8 ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಅಂದಾಗ 8-8 ಅಂತ ಹೇಳ್ತೀರಿ. ಎಸ್, ಖಾದರ್ ಅವ್ರ ಕಾನ್ಫಿಡೆನ್ಸ್ ಹೀಗೆ ಇರಲಿ, ಯಾಕಂದರೆ ಎಲ್ಲವೂ ಸಾಧ್ಯ ಆಗುತ್ತೆ ರಾಜಕಾರಣದಲ್ಲಿ, ಅಸಾಧ್ಯ ಅನ್ನೋದೇನಿಲ್ಲ. ಬಟ್ ಬಹಳಷ್ಟು ಟೈಮ್ ಕೊಟ್ರಿ, ಎಲ್ಲ ವಿಷಯವನ್ನು ಚರ್ಚೆ ಮಾಡಿದ್ರಿ. ನನಗೆ ಒಂದೇ ನಿಮ್ಮ ಹತ್ರ ಇದ್ರ ಬಗ್ಗೆ ಹೇಳಬೇಕು. ಖಂಡಿತ, ಪ್ಲೀಸ್. ಬಿಜೆಪಿ ಅವರಿಗೆ ಜನಪರವಾಗಿ ಆಡಳಿತ ಮಾಡಿದೆ ಅಂತ ಹೇಳಿ ಜನರ ಹತ್ರ ಹೋಗ್ಲಿಕ್ಕೆ ಅವ್ರದ್ದು ಯಾವ್ದು ಕೂಡ ಇಲ್ಲ. ಈ ಅವರಿಗೆ ನಂದು ಕೊನೆ ಉಸಿರಲ್ಲಿರುವಂತ ಪೇಷಂಟ್ ಆಗಿದ್ದಾರೆ, ಪೇಷಂಟ್ ಎಂದು ಐಸಿಯುಗೆ ಹೋಗ್ಬಿಟ್ಟಿದ್ದಾರೆ. ಈಗ ಅವ್ರು ಬರೀ ಆಕ್ಸಿಜನ್ ಅಲ್ಲಿ ಬದುಕುವಂತ ಪ್ರಯತ್ನ. ಇವರಿಗೆ ಆಕ್ಸಿಜನ್ ಯಾವ್ದು ಗೊತ್ತುಂಟ? ಯಾವುದು? ಪಾಕಿಸ್ತಾನ, ತಾಲಿಬಾನ್, ಓಕೆ, ಭಯೋತ್ಪಾದಕರು, MIM, SDPI, ಇಂಥವರಿಗೆ ಆಕ್ಸಿಜನ್. ಸೊ ಇವರೆಲ್ಲ ಪಾಕಿಸ್ತಾನ ಭಯೋತ್ಪಾದಕರು ಇವರಿಂದೆಲ್ಲ ಏನಾದರೂ ಪ್ರಯೋಜನ ಆಗಿದ್ದರೆ, ಬೆನಿಫಿಷಿಯರಿ ಆಗಿದ್ದರೆ ಅದು ಬಿಜೆಪಿ ಪಕ್ಷ. ಎಸ್, ಎಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದೀರಿ, ಬಿಜೆಪಿಯ ಶಕ್ತಿ ಅಂದರೆ ಡೆವಲಪ್ಮೆಂಟ್ ಇಲ್ಲ, ಕೇವಲ ಅದು ಪಾಕಿಸ್ತಾನ, ಭಯೋತ್ಪಾದಕರು, MIM, SDPI, ಈ ಧರ್ಮ ವಿಚಾರಗಳನ್ನ ಇಟ್ಕೊಂಡು ಇವರು ಅಧಿಕಾರ ಬರ್ತಾ ಇದ್ದಾರೆ. ಆಕ್ಸಿಜನ್ ಅದು ಅವರಿಗೆ, ಅವರ ಆಕ್ಸಿಜನ್. ಇದರಿಂದಲಾಗಿ ಬೆನಿಫಿಷಿಯರಿ ಯಾರು ಅಂತ ಹೇಳಿದ್ರೆ, ಯಾರು ಬೇರೆ ಯಾವ ಪಕ್ಷದವರಲ್ಲ, ಬಿಜೆಪಿ ಪಕ್ಷದ ಬೆನಿಫಿಷಿಯರಿ ಆಫ್ ದಿಸ್ ಥಿಂಗ್ಸ್, ಇವರಿಂದೆಲ್ಲ ಬೆನಿಫಿಷಿಯರಿಗೆ ಅವರು.